ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ತ್ರಿಪುರ ವ್ಲಾಗ್ಸ್. ನಾವಿವತ್ತು ಎಲೆಕೋಸ್ ಹೆಸರುಕಾಳಿನ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇದಕ್ಕೆ ನಮಗೆ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಎಲೆಕೋಸ್ ತೊಗೊಂಡಿದ್ದೀವಿ. ಒಂದು ಬಟ್ಲಲ್ಲಿ, ಒಂದು ಬಟ್ಲಿಗಾಗೋಷ್ಟು ಹೆಸರುಕಾಳು ನೆನೆಸ್ಕೊಂಡು ಇಟ್ಕೊಂಡಿದ್ದೀವಿ ಫಸ್ಟಲ್ಲೇ. ಸೊ ಈ ಎಲೆಕೋಸ್ನ ಸಣ್ಣದಾಗಿ ಹೆಚ್ಚಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕರಿಬೇವು, ಒಂದು ಬೆಳ್ಳುಳ್ಳಿ, ಒಂದು ಸ್ಪೂನ್ ಜೀರಿಗೆ, ನಾಲ್ಕು ಮೆಣಸುಕಾಳು ತೊಗೊಳ್ಳೋಣ. ಸೊ ಒಂದು ಕುಕ್ಕರಲ್ಲಿ ನಾವು ಹೆಸರುಕಾಳು ನೆನೆಸಿಟ್ಕೊಂಡಿರೋ ಹೆಸರುಕಾಳು ಏನಿತ್ತು ಸೊ ಅದನ್ನು ನಾವು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಜೊತೆಗೆ ಅದ್ರ ಜೊತೆಗೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಎಲೆಕೋಸನ್ನ ಕೂಡ ಹಾಕ್ಕೊಳ್ಳೋಣ. ಸೊ ಫಸ್ಟ್ ನಾವು ಈ ಎರಡು ಹೆಸರುಕಾಳು ಮತ್ತು ಎಲೆಕೋಸನ್ನ ನೆನೆಸಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಎಲ್ಲ ಕಟ್ ಮಾಡಿರೋ ಅಂಥ ಎಲ್ಲ ಎಲೆಕೋಸನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು, ಇದು ಬೇಯೋ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ಸೊ ಅಷ್ಟು ತುಂಬ ಎಲೆಕೋಸೆಲ್ಲ ಬೇಯೋದಕ್ಕೆ ಏನು ತುಂಬ ನೀರು ಬೇಕಾಗಲ್ಲ. ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊ ಉಪ್ಪು ಹಾಕ್ಕೊಳ್ಳೋಣ. ಸೊ ಉಪ್ಪು ಹಾಕ್ಕೊಂಡು ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ. ಒಂದರಿಂದ ಎರಡು ವಿಸಿಲ್ ಬಂದರೆ ಸಾಕಿದು. ಸೊ ಆಫ್ ಮಾಡ್ಕೊಳ್ಳೋಣ. ಸೊ ವಿಸಿಲ್ ಆರಿದ್ಮೇಲೆ ನಾವೀಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ, ಅದು ಬೆಂದಿದೆಯಾ ಅಂತ. ಸೊ ನೋಡಿ, ನಾವು ನೋಡ್ಬೋದು ಎಲೆಕೋಸು ಏನಿದೆ ಮತ್ತು ಹೆಸರುಕಾಳು. ಮುಂಚೆನೇ ಹೆಸರುಕಾಳು ನೆನೆಸಿಟ್ಕೊಳ್ಳಿರೋದ್ರಿಂದ ಬೇಗ ಬೆಂದೋಗುತ್ತೆ ಹೆಸರುಕಾಳು. ಸೊ ಇದೀಗ ಬೆಂದಿದೆ. ಸೊ ನಾವಿವಾಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಇವಾಗ ನಾವಿವಾಗ ರುಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಬಾಣಲಿ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದರಲ್ಲಿ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ಸೊ ನಾವೇನೇನು ತೊಗೊಂಡಿದ್ವಿ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸೊ ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸೊ ಎಣ್ಣೆ ಕಾಯ್ತಾ ಇದೆ. ಸೊ ಎಣ್ಣೆ ಕಾದಿದ ತಕ್ಷಣ ನಾವು ಈರುಳ್ಳಿ ಏನು ತೊಗೊಂಡಿದ್ವಿ, ಒಂದು ಈರುಳ್ಳಿ ತೊಗೊಂಡಿದ್ವಿ. ಸೊ ಆ ಈರುಳ್ಳಿನ ಹೆಚ್ಚಿಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ವಿ. ಸೊ ಇದನ್ನು ರುಬ್ಬತೀವಲ್ಲ, ಸೊ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ನಾವು. ಸೊ ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ತಕ್ಷಣ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ. ಸೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅದ್ರ ಜೊತೆಗೆ ನಾವು ಕರಿಬೇವು ಹಾಕ್ಕೊಳ್ಳೋಣ ಮತ್ತು ಜೀರಿಗೆ ಮೆಣಸು. ಒಂದು ಸ್ಪೂನ್ ಜೀರಿಗೆ, 4 ಕಾಳು ಮೆಣಸು ಆದರೆ ಸಾಕು. ಸೊ ಜೀರಿಗೆ ಮೆಣಸು ಹಾಕ್ಕೊಳ್ಳೋಣ. ಸೊ ಅದನ್ನು ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊ, ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಿ, ಜೊತೆಗೆ ಹುಣಸೇಹಣ್ಣು ಹಾಕ್ಕೊಳ್ಳೋಣ. ಸೊ ಹುಣಸೇಹಣ್ಣು ಹಾಕೊಳ್ಳೋದ್ರಿಂದ ಹುಳಿಯಾಗಿರುತ್ತೆ, ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು, ಟೇಸ್ಟಿಯಾಗಿರುತ್ತೆ. ಸೊ ಹುಣಸೇಹಣ್ಣು ಹಾಕ್ಕೊಳ್ಳೋಣ, ಟೊಮೆಟೊ ಇದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಇದರಲ್ಲಿ ಇವಾಗ. ಇದೆಲ್ಲ ಫ್ರೈ ಮಾಡಿದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದು ನಮಗೇನಿದೆ, ಇದು ಫ್ರೈ ಮಾಡ್ಕೊಂಡಿರೋದು ಒಂದು 2 ನಿಮಿಷ ಆರೋದಕ್ಕೆ ಬಿಟ್ಬಿಟ್ಟು, ಬಿಸಿ ಹಾಕೋದಕ್ಕಾಗಲ್ಲ. ಸೊ ಆರೋದಕ್ಕೆ ಬಿಟ್ಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಬಬೇಕು ಅದನ್ನು. ಸೊ ಇದ್ರ ಜೊತೆಗೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಎಲೆಕೋಸು ಮತ್ತು ಹೆಸರುಕಾಳು, ಅದನ್ನು ಸಹ ಒಂದು ಬಟ್ಲು ಆಗೋಷ್ಟು ನಾವು ಎತ್ತಿ ರುಬ್ಕೊಳ್ತಾ ಇದ್ದೀವಿ. ಸೊ ಜೊತೆಗೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀವಿ, ಮತ್ತು 1 ಟೀಸ್ಪೂನ್ ಆಗೋಷ್ಟು ಹಚ್ಚ ಖಾರದ ಪುಡಿ. ಸೊ ನಿಮ್ಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಸೊ ಅದು ಫುಲ್ಲು ನುಣ್ಣಗೆ ರುಬ್ಬಬೇಕು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ.
सो ही नोड़ी फुल नुण रुबे रुबे सो इव ना कुर नावे बेस्कल सो आलेकोस मत हाँ सोदसको सप्रेट मे सो अदेर ना इव सांबर यूजी सो अदेगे नावे रुबिटल सो अदे मसाले अदरली मिक्स सो अब स्वल्प सांबार कदियो टाइमे नागरणे हाकड़ो सांबारे सो वो प्यान इकू स्वल एणे हाकड़ो वन टेबल स्पून आगोस्ट एणे हाक्रे साकु सो एण्णे स्वल्प बिसी आद मेले नाविव सासिवे हाकोळ्ळोण अदक्के नोडि सासिवे सिळीता इदे सो ईग नावु कर्बेव हाकोळ्ळोण ओंदु नालक्रिंद ऐदु एले कर्बेव हाकोळ्ळोण सो इदु ओंदु निमिष साकु ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಅದರಲ್ಲಿ ಸೋ ಒಗ್ಗರಣೆಗೆ ಸ್ವಲ್ಪ ಸಣ್ಣದ ಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ ನಾವು ಈರುಳ್ಳಿನ ಸೋ ಇದನ್ನೆಲ್ಲಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೋ ಇವಾಗ ಇದಾಗಿದೆ ಫ್ರೈ ಆಗಿದೆ ಸೋ ಇದನ್ನ ನಾವು ಕುಕ್ಕರ್ ಅಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕೊಳ್ಳೋಣ ಸೋ ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಕಡೆ ನಾವು ಒಂದು ಬಾಣಲಿ ಇಟ್ಕೊಳ್ಳೋಣ ಸೋ ನಾವು ಅದೆ ಎಲೆಕೋಸು ಮತ್ತೆ ಏನು ಹೆಸರುಕಾಳು ಬಸ್ದು ಸೆಪರೇಟ್ ಆಗಿ ಇಟ್ಕೊಂಡಿದ್ವಿ ಸೋ ಅದನ್ನ ನಾವು ಪಲ್ಯ ಮಾಡ್ಕೊಳ್ಳೋಣ ಇವಾಗ ಸೋ ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳೋಣ टू टेबल स्पून आगोस्ट एणे हाकोण ससवे हाकोण करीबेव हाकु हाकोण ಸೊ ಪಲ್ಯಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಖಾರದ ಪುಡಿ ಒಂದು ಅರ್ಧ ಟೀಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕೊಳ್ಳೋಣ ಸೊ ಇವೆರಡು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತೀವಿ ಯಾಕಂದ್ರೆ ನಾವು ಸೊಪ್ಪು ಅದು ಎಲೆಕೋಸ್ಗೆ ಮತ್ತೆ ಕಾಳಿಗೆ ನಾವು ಎಲ್ಲೂ ಖಾರ ಏನು ಮಿಕ್ಸ್ ಮಾಡಲಿಲ್ಲ ಸೊ ಅದಕ್ಕೆ ಅದನ್ನ ಹಾಕೊಳ್ಳೋಣ ಸ್ವಲ್ಪ ಕೊಬ್ಬರಿ ತುರಿ ಹಾಕೊಳ್ಳೋಣ ಇದರಲ್ಲಿ ಸೊ ಈಗ ಬೇಯಿಸಿಟ್ಟಿದ್ದ ಎಲೆಕೋಸು ಮತ್ತು ಹೆಸರುಕಾಳು ಏನಿತ್ತಲ್ಲ ಅದನ್ನು ನಾವು ಚೆನ್ನಾಗಿ ನೀರಿಂದ ಬಸ್ದಿರ್ತೀವಿ ಸೊ ಒಂದು ಡ್ರಾಪು ನೀರಿರಲ್ಲ ಅದರಲ್ಲಿ ಸೊ ಚೆನ್ನಾಗಿ ಬಸ್ದು ಅದನ್ನು ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಪಲ್ಯ ರೆಡಿ ಆಗ್ತಾ ಇದೆ ಸೊ ಪಲ್ಯ ಜೊತೆಗೆ ಸಾಂಬಾರು ಕೂಡ ಕುದಿತಾ ಇದೆ ಸೊ ಸೈಮಲ್ಟೇನಿಯಸ್ ಆಗಿ ಎರಡನ್ನೂ ನಾವು ಒಟ್ಟೊಟ್ಟಿಗೆ ಮಾಡ್ಕೊಳ್ಬೋದು
ಸೊ ಈ ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲೆಕೋಸ್ ಪಲ್ಯ ಮತ್ತು ಬಸ್ಸಾರು ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಸಾಂಬಾರ್ಗೆ, ಮುದ್ದೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಗಾರ್ನಿಷ್ ಮಾಡ್ಕೊಳ್ಳೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.